ಉಪಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಮೂರು ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನು ಬಿಜೆಪಿ ಅತೃಪ್ತರಿಗೆ ಕಾಂಗ್ರೆಸ್ ನಿಂದ ಲಾಸ್ಟ್ ಚಾನ್ಸ್ ಅನ್ನ ನೀಡಲಾಗ್ತಾ ಇದೆ. 15 ಕ್ಷೇತ್ರಗಳಲ್ಲಿನ ಬಿಜೆಪಿ ಅತೃಪ್ತರಿಗೆ ಕಾಂಗ್ರೆಸ್ ನಾಯಕರು ಗಾಳವನ್ನ ಹಾಕ್ತಾ ಇರುವಂತದ್ದು, ಅದರಲ್ಲೂ ಪ್ರಮುಖವಾದಂತಹ ಗೆಲ್ಲುವಂತ ಬಿಜೆಪಿಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಅವರು ಗಾಳವನ್ನ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಅದು ಪ್ರಮುಖವಾಗಿ ಕಾಗವಾಡದ ಮಾಜಿ ಶಾಸಕ ರಾಜು ಕಾಗೆ, ಹಾಗೆ ಹೊಸಕೋಟೆಯಲ್ಲಿ ನಿಲ್ಲೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂತ ಶರತ್ ಬಚ್ಚೇಗೌಡ ಮತ್ತೆ ಅಶೋಕ್ ಪೂಜಾರಿ, ಈ ಮೂವರು ಪ್ರಮುಖರಿಗೆ ಗೆಲ್ಲುವಂತ ಅಭ್ಯರ್ಥಿಗೆ ಇಲ್ಲಿ ಗಾಳವನ್ನ ಹಾಕ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಇನ್ನು ಜೆಡಿಎಸ್ ನ ಜವರಾಯಿ ಗೌಡ ಅವರಿಗೂ ಕೂಡ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇದೆ. 4 ಜನ ಕಾಂಗ್ರೆಸ್ಗೆ ಬಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಪಕ್ಕಾ ಅಂತೆ. ಬರೋದಾದ್ರೆ ಇವತ್ತೇ ಹೇಳಿ, ಇಲ್ಲವಾದಲ್ಲಿ ಬೇಡವೇ ಬೇಡ ಅನ್ನುವ ನಿರ್ಧಾರಕ್ಕೂ ಕೂಡ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ಇಂದು ಕೈ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಬಿಜೆಪಿ ಅತೃಪ್ತರನ್ನ ಕರೆ ತರೋ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಬೈ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಾಗುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಸಾಕಷ್ಟು ಕಾನ್ಸ್ಟಿಟ್ಯೂಯನ್ಸಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಿದ್ದಾರೆ. ಕೊನೆಯ ಬಾರಿ ಬಿಜೆಪಿ ಅತೃಪ್ತರನ್ನ ಸಂಪರ್ಕಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ರಾಜ್ಯ ರಾಜಕಾರಣದ ಪ್ರಸಕ್ತ ಬೆಳವಣಿಗೆ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಗುಲ್ಬರ್ಗ ವಿವಿಯಲ್ಲಿ ಕನ್ನಯ್ಯ ಕುಮಾರ್ ಕಾರ್ಯಕ್ರಮ ರದ್ದಾಗಿದೆ. ಕನ್ನಯ್ಯ ಕುಮಾರ್ ಕಾರ್ಯಕ್ರಮ ರದ್ದುಗೊಳಿಸಿದ್ದೆ ಸರ್ಕಾರ, ರಾಜ್ಯ ಸರ್ಕಾರದ ಮೌಖಿಕ ಆದೇಶದ ಹಿನ್ನೆಲೆಯಲ್ಲಿ ರದ್ದು ಮಾಡಲಾಗಿದೆ ಕನ್ನಯ್ಯ ಕುಮಾರ್ ಕಾರ್ಯಕ್ರಮವನ್ನ. ಷರತ್ತು ಹಾಕಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿತ್ತು ವಿವಿ ಕುಲಪತಿ ಅವರು ಅನುಮತಿಯನ್ನ ನೀಡಿದ್ರು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಕೆಲವೊಂದು ಷರತ್ತುಗಳನ್ನ ಹಾಕಿ. ಸರ್ಕಾರದ ಆದೇಶದಂತೆ ಈಗ ದಿಢೀರಂತ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ರಾಜ್ಯ ಸರ್ಕಾರದ ಧೋರಣೆಗೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಯ್ಯ ಕುಮಾರ್ ಕಾರ್ಯಕ್ರಮ ರದ್ದು ಬೆನ್ನಲ್ಲೇ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ವಿವಿ ಆವರಣದಲ್ಲಿ 144 ಸೆಕ್ಷನ್ ಅನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಅಂಬೇಡ್ಕರ್ ಕುರಿತು ಉಪನ್ಯಾಸವನ್ನ ನೀಡಬೇಕಾಗಿತ್ತು ಕನ್ನಯ್ಯ ಕುಮಾರ್, ಆದರೆ ಮೌಖಿಕ ಆದೇಶವನ್ನ ನೀಡಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ರದ್ದುಗೊಳಿಸಿದೆ. ವಿವಿ ಆವರಣ ಬಿಟ್ಟು ಬೇರೆಡೆಗೆ ಕನ್ನಯ್ಯ ಕುಮಾರ್ ಕಾರ್ಯಕ್ರಮವನ್ನ ಶಿಫ್ಟ್ ಮಾಡಲಾಗಿದೆ. 4 ಗಂಟೆಗೆ ಅಂಬೇಡ್ಕರ್ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ನಿನ್ನೆ ಅನುಮತಿಯನ್ನ ನೀಡದಿದ್ದಕ್ಕೆ ಕುಲಪತಿಗೆ ಮುತ್ತಿಗೆ ಹಾಕಿದ್ರು ವಿದ್ಯಾರ್ಥಿಗಳು, ಅದಾದ್ಮೇಲೆ ನೀಡಲಾಯಿತು. ಈಗ ಸರ್ಕಾರದ ಮೌಖಿಕ ಆದೇಶದ ಹಿನ್ನೆಲೆಯಲ್ಲಿ ಮತ್ತೆ ರದ್ದು ಮಾಡಲಾಗಿದೆ.